ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಇವತ್ತು ಏನು ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ, ಇವತ್ತು ಇದ್ದಂಥ ದಳ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ, ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದಂಥ ಕಾರ್ಯಕ್ರಮಗಳನ್ನು ಈಗಿನ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರು ಅದನ್ನು ಒಟ್ಟಿಗೆ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ರಾಜ್ಯದಲ್ಲಿ ಜನರಿಗೆ ಜನಪರ ಕಾರ್ಯಕ್ರಮ ಮಾಡೋದಲ್ಲಿ ಸಮ್ಮಿಶ್ರ ಸರ್ಕಾರ ಯಶಸ್ವಿಯಾಗಿ ಇವ 6 ತಿಂಗಳು ಪೂರೈಸಿದೆ. ಮುಂದೆ ಹೇಳ್ತಾ ಇದ್ದಾರೆ ಬಿಜೆಪಿಯವರು, ಇವರೇನೋ ಬಿದ್ದೋಗ್ಬಿಡ್ತಾರೆ, ನಾವೇ ಬಂದ್ಬಿಡ್ತೀವಿ, 104 ಜನ ಇದ್ದೀವಿ, ನಾವೇ ಏನನ ಇದು ಮಾಡಿಕೊಂಡು ಅವ್ರಿಗೆ ದುಡ್ಡು ಅಮಿಷ ಎಲ್ಲ ಕೊಟ್ಟು, ಇವತ್ತೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಿಂದ ಬರುತ್ತೆ ಅವ್ರಿಗೆ ದುಡ್ಡು? ದೊಡ್ಡ ಅಮಾನ್ಯೀಕರಣ ಮಾಡಿದ್ದಾರೆ, ಎಲ್ಲಿಂದ ಬರ್ತಾ ಇದೆ? ಮೋದಿ ಅವರು ಇದನ್ನು ಪ್ರಶ್ನೆ ಮಾಡಬೇಕು. ಅಲ್ಲಿ ರೆಡ್ಡಿಗೆ ಎಬ್ಬಿಸ್ತಾರೆ, ಇವತ್ತು ರೆಡ್ಡಿ ನನಗೆ ಯಾರು ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಯಾರು? ಮೋದಿ ಮತ್ತು ಅಮಿತ್ ಶಾ ಹೇಳ್ತಾರೆ ರೆಡ್ಡಿಗೂ ನಮಗೂ ಪಾರ್ಟಿಗೂ ಸಂಬಂಧ. ಹಂಗಾದ್ರೆ ರೆಡ್ಡಿ ಯಾರು? ಜನಾರ್ದನ್ ರೆಡ್ಡಿ ಯಾರು ಅಲ್ವಾ? ಇದು ತಪ್ಪಾಗುತ್ತೆ. ಅದಕ್ಕೆ ಬಿ ಜೆ ಪಿ ಅಂತ ಈ ಭ್ರಷ್ಟ ಇವತ್ತಿನ ಪಂಚಾಯಿತಿ ಮಟ್ಟದಾಗಲಿ, ಗ್ರಾಮ ಪಂಚಾಯಿತಿಯಲ್ಲಾಗಲಿ, ತಾಲೂಕು ಪಂಚಾಯಿತಿಯಲ್ಲಿ ಇವತ್ತು ಒಂದು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಭಾರಿ ಕಷ್ಟ ಆಗಿದ್ದು ಅಂದರೆ ಯಾವಾಗ ಗೊತ್ತಾ? ಆಗಿನ ಮುಖ್ಯಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪ ಅವರು ಬಂದಾಗ ದೇಶದಿಂದ ದೆಹಲಿಯಿಂದ ಬಂದಂಥ ಎಲ್ಲ ಮಿನಿಸ್ಟ್ರುಗಳು ಇವತ್ತು ರಾಜ್ಯಕ್ಕೆ ಬಂದು ಒಂದು ಚುನಾವಣೆ ಪ್ರಚಾರ ಮಾಡ್ತಾರೆ ಮುಖ್ಯಮಂತ್ರಿ ಅಂತಂದರೆ ಆಗಿನ ಮುಖ್ಯಮಂತ್ರಿ ಇದ್ದಂಥ ಯಡಿಯೂರಪ್ಪ ಅವರು. ಇವಾಗ ಹೇಳ್ತಾರೆ ಬೇರೆಯವ್ರಿಗೆ ಎಲ್ಲರೂ ಹೋಗಿದ್ದೀರಾ ಅಂತ, ಇವರೇ ತೋರಿಸ್ಕೊಟ್ಟಿದ್ದು. ಎಷ್ಟು ದುಡ್ಡನ್ನು ಕೊಟ್ಟು ವೋಟ್ರನ್ನ ಪರ್ಚೇಸ್ ಮಾಡಿ ಇವತ್ತು ಅವರು ಲೂಟಿಗೆ ಓವರ್ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ನೋಡ್ತಾ ಇರಬೇಕು ನೀವು ಏನಾಗ್ತಾ ಇದೆ. ಇವತ್ತೊಂದು ನಮ್ಮ ವಲ್ಲಭಭಾಯಿ ಪಟೇಲ್ ಅವ್ರದ್ದು ಸ್ಟ್ಯಾಚು ಮಾಡಿದಾರಲ್ಲ, ಅಲ್ಲಿದ್ದಂಥ ಸ್ಥಳದಲ್ಲಿದ್ದಂಥ ಜನರನ್ನ ಎಲ್ಲಿಗೆ ಶಿಫ್ಟ್ ಮಾಡಿದ್ರು ಅವರು? ಅವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದಾರ? ಅಲ್ಲಿದ್ದಂಥ ಬಡವ್ರನ್ನ ಏನು ಮಾಡಿದ್ರು? ವಿದೇಶದಲ್ಲಿ ಹೋಗ್ತಾರೆ, ಹಣ ತರ್ತಾರೆ, ಸಾಲ ಹೇಳಿ ನಮ್ಮ ದೇಶ ಬಡ ಅಂತ ನಾಚಿಕೆ ಆಗುತ್ತಲ್ಲ ಇಂಥ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಇರೋಕ್ಕೆ. ಮುಂದಿನಲ್ಲಿ ಇವ್ರಿಗೆಲ್ಲ ನಾವು ವೋಟ್ ಹಾಕಿ ಗೆಲ್ಲಿಸ್ಬೇಕಾ? ಅದೇ ರೀತಿ ಬಂದಾಗ ನಾವು ಇಲ್ಲಿ ಆನೇಕಲ್ ಭಾಗ ಬಂದಾಗ ನಮ್ಮ ಆನೇಕಲ್ ಭಾಗದಲ್ಲಿ ಸುಶೀಲಮ್ಮ ಅಂತ ಒಂದು ಮಹಿಳೆ ಇವತ್ತು ಅವರು ಗ್ರಾಮ ಪಂಚಾಯಿತಿಯಲ್ಲಿ ಆಗ್ಬೋದು, ತಾಲೂಕು ಪಂಚಾಯಿತಿಯಲ್ಲಿ ಆಗ್ಬೋದು, ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಾನು ನೋಡ್ತಾ ಇದ್ದೀನಿ. ಸತತವಾಗಿ 20 ವರ್ಷದಿಂದ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಒಂದು ಏನೋ ಒಂದು ಇವತ್ತು ನಾನು ಅವರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಇಷ್ಟು ವರ್ಷ ನಾನು ಸೇವೆ ಮಾಡಿದಾಗ ಅವ್ರಿಗೆ ಏನೇ ಒಂದು ಸುಶೀಲಮ್ಮ ಇವತ್ತು ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷರು, ನಿಮ್ಮ ಭಾಗದಿಂದ ಎಷ್ಟು ಜನ ಬರಬೇಕು, ಮಹಿಳೆಯರು ಬರಬೇಕು ಅಂದರೆ ಮುಂಚೂಣಿಯಲ್ಲಿದ್ದು ಅವರು ಏನು ನಮ್ಮಿಂದ ಏನು ಬಯಸ್ತಾ ಇರಲಿಲ್ಲ. ಅವರು ಇಂಥವ್ರನ್ನ ಈ ಭಾಗದಲ್ಲಿ ಜನಪರ ಕಾರ್ಯಕ್ರಮ ಮಾಡಿಕೊಂಡು ಬಡವ್ರು ಸೇವೆ ಮಾಡಿಕೊಂಡು ಬಂದಂಥ ಹೆಣ್ಮಕ್ಳುಗಳಿಗೆಲ್ಲ ಗುರುತಿಸ್ಕೊಂಡು ಮೊನ್ನೆ ಓ ಬಿ ಸಿಯಿಂದ ನಮ್ಮ ದೇವಿಕಾ ಆಗ್ಬೋದು, ಸುಶೀಲಮ್ಮ ಆಗ್ಬೋದು, ಜಯಮ್ಮ ಅವರಾಗ್ಬೋದು, ಈ ಭಾಗದಲ್ಲಿ ಒಳ್ಳೆ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರು. ದೊಡ್ಡ ಮಟ್ಟದ್ದು ದೇವರಾಜ ಅರಸ್ ನಿಗಮ ಮಂಡಳಿಯಿಂದ ಒಂದು ಕಾರ್ಯಕ್ರಮ ಕೊಟ್ಟರು. ಎಷ್ಟು ಜನ ಮಹಿಳೆಯರು ಉದ್ಯೋಗ ಅರಿಸ್ಕೊಂಡು ಇವತ್ತು ಅವರು ಕಾಲ್ಮೇ ಕಾಲು ನಿಂತಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ಸುಮಾರು ಹಲವು ಕಾರ್ಯಕ್ರಮ ಇವತ್ತು ಸುಶೀಲಮ್ಮ ಅವರು ಮಾಡಿರೋದ್ರಿಂದ ಇವರು ಇವತ್ತು ನಾನು ಜಿಲ್ಲಾಧ್ಯಕ್ಷ ಮಾಜಿ ಆಗಿದ್ದೀನಿ, ನಾನು ಇವತ್ತು ರಾಜ್ಯ KPCC ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತು ಅವ್ರನ್ನ ಮುಂದಿನ ದಿನದಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿಂದ ಅವ್ರನ್ನ ಉನ್ನತ ಹುದ್ದೆಗೆ ನಾನು ಸೇರಿಸ್ಬೇಕು ಅಂತ ಇವತ್ತು ನಿಮ್ಮ ಟಿ ವಿ ಮೂಲಕ ನಾನು ಬಯಸ್ತಾ ಇದ್ದೀನಿ. ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿ ಸಮಿತಿ ಇವತ್ತು ಮಹಿಳಾ ಕಾಂಗ್ರೆಸ್ನ ಹೊಸ ಅಧ್ಯಕ್ಷೆಯಾಗಿ ಪುಷ್ಪಾ ಅಮರನಾಥ್ ಅವರು ಪದಗ್ರಹಣ ಮಾಡಿಕೊಂಡಿದ್ದಾರೆ. ಅವ್ರ ಹತ್ರ ಮುಂದಿನ ದಿನದಲ್ಲಿ ಚರ್ಚೆ ಮಾಡಿ ಏನು ನನ್ನ ಸಮಿತಿಯಲ್ಲಿ ಇವತ್ತು ಎಷ್ಟು ಜನ ಕೆಲಸ ಮಾಡಿದ್ರು, ಯಾರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಅವನು ಮುಂದಿನಲ್ಲಿ ರಾಜ್ಯ ಪದಾಧಿಕಾರಿಗೆ ಒಂದು ನಾನು ಕೊಟ್ಟು ಅವ್ರಿಗೆ ಅಲ್ಲಿಗೆ ತಗೊಳ್ಳೋಣ ಅಂತ, ಸ್ಥಾನಮಾನ ಕೊಡೋಕ್ಕೆ ಮುಂದಿನ ರಾಜ್ಯಕ್ಕೆ ತಗೊಳ್ಳೋಣ ಅಂತೇಳಿ ಈ ಸಂಬಂಧಪಟ್ಟ ಈ ಲೋಕಲಲ್ಲಿ MP ಆಗ್ಬೋದು, ಇಲ್ಲಿ ಸ್ಥಳೀಯ MLA ಶಾಸಕರಾದ ಶಿವಣ್ಣ ಸಾಯರ್ ಅವರು ಗಮಕ್ಕೆ ತಂದು ಇವನು ಮುಂದಿನ ದಿನದಲ್ಲಿ ರಾಜ್ಯಕ್ಕೆ ಇವ್ರನ್ನ ಭರ್ತಿ ಮಾಡೋಣ ಅಂತ ಅನ್ಕೊಂಡು. ಇವತ್ತು ನಮ್ಮ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರಾದ ಜಯಂತಿ ಭಗವಾನ್ ಮೇಡಮ್ ಅವರು ನನಗೆ ಹೆಚ್ಚಿನ ಬೆಂಬಲ ಕೊಟ್ಟು ನನಗೆ ಉತ್ಸಾಹ ಕೊಟ್ಟು ನನ್ನನ್ನು ದುಡಿಯೋ ಆ ಥರ ಮಾಡಿದರು. ಇವತ್ತು ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ. ಅವ್ರನ್ನ ನಾನು ತುಂಬಾ ಈ ಅವ್ರನ್ನ ಇಷ್ಟ ಅಭಿನಂದನೆ ಸಲ್ಲಿಸ್ತೀನಿ.